ನಾಯಕರ ದೃಷ್ಟಿಯಲ್ಲಿ ಮಹಾನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಅರ್ಹತೆ ಇದ್ದರಷ್ಟೇ ಸಾಲದು ಅದೃಷ್ಟ ಇರಬೇಕು ಇದು ಹೆಗಡೆ ಅವರಿಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ ಎಲ್ಲರನ್ನೂ ನಂಬಿಬಿಡ್ತಿದ್ದ ಹೆಗಡೆ ಅದೇ ಮುಳ್ಳು ಆಯಿತು ಅವರಿಗೆ ಇಷ್ಟೆಲ್ಲ ಇದ್ದು ರಾಮಕೃಷ್ಣ ಹೆಗಡೆ ಮುತ್ಸದಿಯಾದರು ಅದೇ ಕಾರಣಕ್ಕೆ ಮೆಚ್ಚಿದ ನಾಯಕರಾದರು ಅವರು ಇವತ್ತಿಗೂ ಕೂಡ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅವರು ಬಹಳ ವಿಭಿನ್ನವಾಗಿ ಅವರನ್ನು ನಾವು ನೋಡೋಕ್ಕೆ ಸಾಧ್ಯ ಇದೆ ಎಲ್ಲ ರಾಜಕಾರಣಿಯ ಪಟ್ಟಿಯಲ್ಲಿ ಅವ್ರನ್ನ ಸೇರಿಸೋಕೆ ಸಾಧ್ಯ ಇಲ್ಲ ಮತ್ತು ಒಬ್ಬ ರಾಜಕಾರಣಿಯ ಕಣ್ಣು ಮುಂದಿನ ಚುನಾವಣೆ ಮೇಲೆ ಇರ್ತದೆ ಒಬ್ಬ ಮುತ್ಸದ್ದಿ ಕಣ್ಣು ಮುಂದಿನ ಜನಾಂಗದ ಮೇಲೆ ಇರ್ತದೆ ಇವರು ಒಬ್ಬ ಮುತ್ಸದ್ದಿ ಮುಂದಿನ ಜನಾಂಗದ ಮೇಲೆ ಕಣ್ಣಿಟ್ಟ ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ ಬಹಳ ಅತ್ಯಂತ ಆಕರ್ಷಕ ವ್ಯಕ್ತಿತ್ವ ಯಾರು ಅವ್ರ ಹತ್ರ ಹೋಗ್ತಾರೆ ಇರೋಕ್ಕೆ ಸಾಧ್ಯವೇ ಇಲ್ಲ ಅವರ ನೋಟ ಅವರ ಮಾತುಗಳು ಅವರ ನಿರ್ಣಯಗಳು ಎಲ್ಲವೂ ಕೂಡ ಬಹಳ ಬಹು ಆಕರ್ಷಕವಾಗಿತ್ತು ಆದ್ದರಿಂದ ನಿಜವಾಗಲೂ ಒಬ್ಬ ಕೆರಿಸ್ಮ್ಯಾಟಿಕ್ ಲೀಡರು ಕರ್ನಾಟಕದ ರಾಜಕಾರಣದಲ್ಲಿ ಇವತ್ತಿಗೂ ನಂಬರ್ ಒನ್ ಅಂದರೆ ರಾಮಕೃಷ್ಣ ಹೆಗಡೆ ಅವರು ಅವರನ್ನು ರಾಜಕೀಯ ನಮ್ಮ ಕರ್ನಾಟಕ ರಾಜಕೀಯ ಪರದೆಯ ಮೇಲೆ ಸದಾ ಮಿಂಚುತ್ತಿರುವಂಥ ಒಬ್ಬ ತಾರೆ ಈಸ್ ಅ ಈಸ್ ಅ ಈಸ್ ಅ ಶೈನಿಂಗ್ ಸ್ಟಾರ್ ಆಫ್ ಕರ್ನಾಟಕ ಪಾಲಿಟಿಕ್ಸ್ ಅತ್ಯಂತ ಅವರು ಸರಿಸಮಾನ ಆದಂಥ ಜೊತೆಗೆ ಏನು ಯಾವ ರೀತಿ ಸ್ನೇಹತ್ತೆ ಇರಬೇಕು ಅವ್ರ ಅವ್ರಕ್ಕಿಂತ ಭಾಳಷ್ಟು ವರ್ಷ ಸಣ್ಣವರಿರುವಂಥ ನನ್ನಂಥರ ಜೊತೆಗೂ ಕೂಡ ಅತ್ಯಂತ ಸ್ನೇಹದಿಂದ ಅಂದರೆ ಮಕ್ಕಳ ಜೊತೆ ಮಕ್ಕಳ ಜೊತೆಗೆ ಮಕ್ಕಳಾಗ್ತಿದ್ರು ಯುವಕರ ಜೊತೆಗೆ ಯುವಕರಾಗ್ತಿದ್ರು ಯಜಮಾನರ ಜೊತೆಗೆ ಯಜಮಾನರಾಗ್ತಿದ್ರು ಅಷ್ಟೇ ಅಲ್ಲ ಒಂದು ರೀತಿಯಲ್ಲಿ ನಮಗೆ ಕಂಫರ್ಟ್ ಝೋನ್ ಇತ್ತು ಅವ್ರ ಹತ್ರ ಎಲ್ಲ ವಿಚಾರ ವಿನಿಮಯಗಳನ್ನು ಮಾಡುವಂಥದ್ದು ಅವರ ಜೊತೆಗೆ ಯಾವುದಾದ್ರೂ ಒಂದು ಜೋಕನ್ನು ಹಂಚಿಕೊಳ್ಳುವಂಥದ್ದು ಮತ್ತು ಅವರ ಆತಿಥ್ಯ ಅವ್ರ ಮನೆಗೆ ಹೋದರೆ ಅವರ ಆತಿಥ್ಯ ಇದೆಯಲ್ಲ ಬಹುತೇಕವಾಗಿ ಯಾವುದೇ ಮುಖ್ಯಮಂತ್ರಿಗಳು ಆ ಥರದ ವೈಯಕ್ತಿಕ ಆತಿಥ್ಯ ಅವರೇ ಬಡಿಸುವಂಥದ್ದು ಅವರೇ ಮಾಡುವಂಥದ್ದು ಅವರ ಆತಿಥ್ಯ ಅಪರೂಪದ ಆತಿಥ್ಯ ನಾನು ರಾಮಕೃಷ್ಣ ಹೆಗಡೆಯವರ ಸಂಪುಟದಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನ ಸಚಿವನಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶವನ್ನು ನನಗೆ ಅವರು ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿನಲ್ಲೇ ಕೊಟ್ಟಿದ್ದರು ರಾಜಕಾರಣದಲ್ಲಿ ನನಗೂ ಅವರಿಗೂ ನಂತರ ಭಿನ್ನಾಭಿಪ್ರಾಯ ಬಂದ ನಂತರ ನಾವು ದೇವೇಗೌಡರ ಜೊತೆಗೆ ನಿಂತ ನಂತರವೂ ಕೂಡ ಆ ಪ್ರೀತಿ ವಿಶ್ವಾಸಕ್ಕೆ ಧಕ್ಕೆ ಬಾರದೇ ಇರತಕ್ಕಂಥದ್ದು ಎಲ್ಲೇ ಸಿಕ್ಕಿದ್ರು ಕೂಡ ಆತ್ಮೀಯವಾಗಿ ಮಾತಾಡ್ತಕ್ಕಂಥ ರೀತಿಯಲ್ಲಿ ಮಾಡಿದರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಾನು ಅವ್ರ ವಿರುದ್ಧ ಚುನಾವಣೆಗೆ ನಿಂತಿದ್ದೆ ಬಸವನಗುಡಿ ಕ್ಷೇತ್ರದಲ್ಲಿ ಅದಾದ ನಂತರ ನಾನು ಅವ್ರ ವಿರುದ್ಧ ಸೋತ ನಂತರವೂ ಕೂಡ ಎಲ್ಲೇ ಸಿಕ್ಕಿದ್ರು ಕೂಡ ನಾನು ನನ್ನ ಭಾಳ ಆತ್ಮೀಯತೆಯಿಂದ ಮಾತಾಡ್ತಾಯಿದ್ರು ರಾಮಕೃಷ್ಣ ಹೆಗಡೆ ಕೂಡಲೇ ಕರ್ನಾಟಕದ ಜನರಿಗೆ ನೆನಪಾಗೋದು ಒಬ್ಬ ಅಪರೂಪದ ರಾಜಕಾರಣಿಯಾಗಿ ಅದರ ಜೊತೆಗೆ ಅವರ ಆಕರ್ಷಕವಾದಂಥ ವ್ಯಕ್ತಿತ್ವ ಮತ್ತು ನಾಯಕತ್ವ ಮತ್ತು ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯಾಗಿ ಕೂಡ ಅವರು ತಮ್ಮದೇ ಆದಂಥ ಹೆಜ್ಜೆ ಗುರುತುಗಳನ್ನು ಕರ್ನಾಟಕದ ಇತಿಹಾಸದಲ್ಲಿ ಕರ್ನಾಟಕದ ಆಡಳಿತದಲ್ಲಿ ಕರ್ನಾಟಕದ ಅಭಿವೃದ್ಧಿನಲ್ಲಿ ಅವರು ಕೊಟ್ಟಿದ್ದಾರೆ ಅವರು ಪ್ರಧಾನಿ ಆಗುವ ಎಲ್ಲ ಗುಣಗಳು ಅವರಲ್ಲಿದ್ದು ಎಲ್ಲ ಅರ್ಹತೆ ಇತ್ತು ಸಮರ್ಥ ಇದ್ದರು ಆದರೆ ಭಾಗ್ಯವಂತ ಬೇಕಲ್ಲ ಬಟ್ ದುರ್ದೈವ ಏನು ಅಂತ ಹೇಳಿದ್ರೆ ಅವರು ಯಾವ ಸಂದರ್ಭದಲ್ಲಿ ಅವರು ಪಾರ್ಲಿಮೆಂಟಿಗೆ ಅವರು ಕಂಟೆಸ್ಟ್ ಮಾಡಬೇಕಾಗಿತ್ತು ಅವಾಗ ಮಾಡಲಿಲ್ಲ ಯಾವ ಸಂದರ್ಭದಲ್ಲಿ ಮಾಡಬೇಕಾದಂಥ ಅಗತ್ಯ ಇರಲಿಲ್ಲವೋ ಆಗ ಮಾಡಿ ಅವರು ಸೋಲನ್ನು ಕಾಣಬೇಕಾಗುತ್ತೆ ಯಾಕಂದರೆ ರಾಜಕಾರಣದಲ್ಲಿ ಸೋಲು ಗೆಲುವು ಇರುತ್ತೆ ಹೆಗಡೆಯವರ ಹುಟ್ಟೊಬ್ಬದ ಸಂದರ್ಭದಲ್ಲಿ ಹೆಗಡೆಯವ್ರ ಬಗ್ಗೆ ಅನೇಕ ನಾಯಕರು ಮಾತಾಡಿದರು ಹೆಗಡೆಯವರ ವ್ಯಕ್ತಿತ್ವ ಅಂಥದ್ದು ಅವರು ಯಾವ ರೀತಿ ರಾಜಕಾರಣಿಯಾಗಿದ್ದರು ರಾಜಕಾರಣ ಹೇಗೆಲ್ಲ ಮಾಡಿದರು ಅಂತ ಈ ಎಲ್ಲ ನಾಯಕರುಗಳ ಈ ಹಿರಿಯರ ಮಾತುಗಳನ್ನು ಕೇಳಿಸ್ತಾ ಇದ್ದರೆ ಒಬ್ಬ ಹೆಗಡೆ ಇವತ್ತು ಇರ್ತಿದ್ದರೆ ಇರಬೇಕಿತ್ತು ಅನಿಸುತ್ತೆ ಯಾಕೆ ಅಂದರೆ ಇವತ್ತಿನ ರಾಜಕಾರಣ ಮತ್ತು ರಾಜಕಾರಣಿಗಳನ್ನು ನೋಡಿದರೆ ಇದು ನಾಯಕರು ಕಂಡ ಮಹಾನಾಯಕ ವಿಶೇಷ ಕಾರ್ಯಕ್ರಮ ಇಷ್ಟೊತ್ತು ನೋಡಿದ್ರಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್